ನಮಸ್ಕಾರ, ಮುಖ್ಯಾಂಶಗಳು. ಅತ್ಯಾಧುನಿಕ ಕಾರ್ಟೋಸ್ಯಾಟ್ ಸರಣಿ ಉಪಗ್ರಹ ಉಡಾವಣೆಗೆ 28 ಗಂಟೆ ಇಳಿಯಣಿಕೆ ಆರಂಭ. ಇದು ಇಸ್ರೋದ 100ನೇ ಉಪಗ್ರಹ. ಬಿಹಾರದ ರಾಜಗಿರ್ನಲ್ಲಿಂದು 3 ದಿನಗಳ ಅಂತಾರಾಷ್ಟ್ರೀಯ ಧರ್ಮ ಧಮ್ಮ ಸಮ್ಮೇಳನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಾಲನೆ. ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯ ನೀಡಿದ ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯತಿಥಿಯಿಂದು ದೇಶದ ಗೌರವ ನಮನ. ಕಲಬುರಗಿ ಜಿಲ್ಲೆಯ ತೊಗರಿಗೆ ಶೀಘ್ರ ಭೌಗೋಳಿಕ ಸೂಚಕ ಪ್ರಮಾಣಪತ್ರ, ರೈತರಿಗೆ ಹೆಚ್ಚಿನ ಅನುಕೂಲದ ನಿರೀಕ್ಷೆ. ವಾರ್ತೆಗಳ ವಿವರ. ಅತ್ಯಾಧುನಿಕ ಕಾರ್ಟೋಸ್ಯಾಟ್ 2 ಸರಣಿಯ ಉಪಗ್ರಹ ನಾಳೆ ಬೆಳಗ್ಗೆ 9:28 ಉಡಾವಣೆಗೊಳ್ಳಲಿದ್ದು, ಇದಕ್ಕಾಗಿ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿ ಇಂದು ಬೆಳಗ್ಗೆ 5:29 28 ಗಂಟೆಗಳ ಇಳಿಯಣಿಕೆ ಆರಂಭವಾಗಿದೆ. ಉಪಗ್ರಹದ ಉಡಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಇಸ್ರೋದ 100ನೇ ಉಪಗ್ರಹವಾಗಿರುವ ಇದು ಭೂಮಿಯ ಪರಿವೀಕ್ಷಣೆ ನಡೆಸುವ ಉಪಗ್ರಹವಾಗಿದ್ದು, ನಿರ್ದಿಷ್ಟ ಭೂಪ್ರದೇಶದ ಉನ್ನತ ಗುಣಮಟ್ಟದ ಚಿತ್ರ ತೆಗೆದು ರವಾನಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಜೊತೆಗೆ ಇತರ 30 ಸಣ್ಣ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುತ್ತಿದೆ. ಇದರಲ್ಲಿ ಕೆನಡಾ, ಫಿನ್ಲ್ಯಾಂಡ್, ಫ್ರಾನ್ಸ್, ದಕ್ಷಿಣ ಆಫ್ರಿಕಾ, ಬ್ರಿಟನ್ ಮತ್ತು ಅಮೆರಿಕದ ತಲಾ 1 ಉಪಗ್ರಹಗಳು ಉಡಾವಣೆಗೊಳ್ಳಲಿವೆ. ಕಾರ್ಟೋಸ್ಯಾಟ್ 2 ಸರಣಿಯ ಉಪಗ್ರಹ ದೂರಸಂವೇದಿ ವ್ಯವಸ್ಥೆಯನ್ನು ಹೊಂದಿದ್ದು, ಈ ತಂತ್ರಜ್ಞಾನವನ್ನು 5 ವರ್ಷಗಳ ಹಿಂದೆ ಅಭಿವೃದ್ಧಿಪಡಿಸಲಾಗಿತ್ತು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾಗಿ ಹಿರಿಯ ವಿಜ್ಞಾನಿ ಕೆ ಶಿವನ್ ನೇಮಕಗೊಂಡಿದ್ದಾರೆ. ಈಗಿನ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ಅವರ ಸೇವಾವಧಿ ನಾಳೆ ಕೊನೆಗೊಳ್ಳಲಿದ್ದು, 3 ವರ್ಷಗಳ ಅವಧಿಗೆ ಕೆ ಶಿವನ್ ನೇಮಕಗೊಂಡಿದ್ದಾರೆ. ಪ್ರಸ್ತುತ ಕೆ ಶಿವನ್ ಅವರು ತಿರುವನಂತಪುರಂನ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದು ಬಿಹಾರದ ರಾಜಗಿರ್ನಲ್ಲಿ 3 ದಿನಗಳ ಅಂತಾರಾಷ್ಟ್ರೀಯ ಧರ್ಮ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಸಿಯಾನ್ ಭಾರತ, ವಿಯೆಟ್ನಾಂನ ಬೌದ್ಧ ಸಂಘ, ಭಾರತೀಯ ಪ್ರತಿಷ್ಠಾನ ಮತ್ತು ನಳಂದ ವಿಶ್ವವಿದ್ಯಾಲಯ ಜಂಟಿಯಾಗಿ ಈ ಸಮ್ಮೇಳನ ಆಯೋಜಿಸಿವೆ. ಕೋವಿಂದ್ ಅವರು ಅಧ್ಯಕ್ಷತೆ ವಹಿಸಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀಲಂಕಾದ ವಿದೇಶಾಂಗ ಸಚಿವ ತಿಲಕ್ ಮರಪಾನ, ಬಿಹಾರದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಹಾಗೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯ ನೀಡಿದ ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 52ನೇ ಪುಣ್ಯತಿಥಿ ಇಂದು. 1966 ಜನವರಿ 11 ತಾಷ್ಕೆಂಟ್ನಲ್ಲಿ ಅವರು ನಿಧನ ಹೊಂದಿದರು. ಅತಿ ಕಡಿಮೆ ಅವಧಿಯಲ್ಲಿ ಪ್ರಧಾನಿಯಾಗಿದ್ದ ಶಾಸ್ತ್ರಿ ಅವರು ಜನಮಾನಸದಲ್ಲಿ ಅಚ್ಚಳಿಯದ ಹೆಗ್ಗುರುತುಗಳನ್ನು ಮೂಡಿಸಿದ್ದಾರೆ. ಶಾಸ್ತ್ರೀಜಿಯವರನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದ್ದಾರೆ. ಅತ್ಯಂತ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದ ಶಾಸ್ತ್ರಿ ಅವರು ಮುಂದಿನ ಪೀಳಿಗೆಗಳಿಗೂ ಸದಾ ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯತಿಥಿಯ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿರುವ ಅವರ ಪ್ರತಿಮೆ ಮುಂಭಾಗದಲ್ಲಿ ಅವರ ಭಾವಚಿತ್ರಕ್ಕೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಪುಷ್ಪನಮನ ಸಲ್ಲಿಸಿದರು. ನಂತರ ಅವರು 18 ತಿಂಗಳು ಪ್ರಧಾನಿಯಾಗಿದ್ದ ಶಾಸ್ತ್ರಿ ಅವರ ಕೊಡುಗೆ ಅನನ್ಯ, ಅವರ ನಾಯಕತ್ವದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದಲ್ಲಿ ಗೆಲುವು ಸಾಧಿಸಿತ್ತು, ಅವರೊಬ್ಬ ಸದಾ ಸ್ಮರಣೀಯ ನಾಯಕ ಎಂದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳನ್ನು ಸಮರ್ಥವಾಗಿ ಎದುರಿಸುವುದಾಗಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹಾಸನದಲ್ಲಿ ನಿನ್ನೆ ತಿಳಿಸಿದ್ದಾರೆ. ರಾಜ್ಯಗಳ ಅಭಿವೃದ್ಧಿಗೆ ಪ್ರಾದೇಶಿಕ ಪಕ್ಷಗಳು ಅಗತ್ಯವಾಗಿದ್ದು, ರಾಜ್ಯದ ಜನರು ಜೆಡಿಎಸ್ ಅನ್ನು ಬೆಂಬಲಿಸಲಿದ್ದಾರೆ. ರೈತರು ಹಾಗೂ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಜೆಡಿಎಸ್ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸಾಕ್ಷ್ಯಾಧಾರಗಳಿದ್ದರೆ ಕ್ರಮ ತಗೊಳ್ಳಿ. ನೀವು ನನ್ನ ಹತ್ರ ಏನಿದೆ, ನಾನು ಬರೀ ಕೈಲಿದ್ದೇನೆ, ನನಗೆ ಯಾವ ವಿಷಯ ಸಂಗ್ರಹಣೆ ಮಾಡೋಕ್ಕೆ ಶಕ್ತಿ ಇದೆ ನನಗೆ. ಯು ಗಾಟ್ ಆಲ್ ಎವಿಡೆನ್ಸ್ ಟು ಟೇಕ್ ಆಕ್ಷನ್. ರಾಜ್ಯದ ಕೆಲವು ರಾಜಕೀಯ ನಾಯಕರ ದೂರವಾಣಿ ಕದ್ದಾಲಿಕೆ ಆಗುತ್ತಿರುವ ಬಗ್ಗೆ ಮಾಹಿತಿ ಬಂದಿದ್ದು, ಸಂಬಂಧಪಟ್ಟವರು ಕಾನೂನು ಹೋರಾಟ ನಡೆಸಬೇಕು ಎಂದು ಗೃಹ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ಸಲಹೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಧನ್ಯಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಆರೋಪಿಗಳನ್ನು ಬಂಧಿಸಲಾಗಿದ್ದು, ತಲೆಮರೆಸಿಕೊಂಡಿರುವ ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚುವ ಕಾರ್ಯ ಪ್ರಗತಿಯಲ್ಲಿದೆ. ಕೆಲ ಸಂಘಟನೆಗಳು ಸಮಾಜದಲ್ಲಿ ಅಶಾಂತಿ ಉಂಟುಮಾಡುವ ಪ್ರಯತ್ನ ನಡೆಸುತ್ತಿರುವುದು ಸರಿಯಲ್ಲ ಎಂದರು.
ಕಾನೂನು ಪ್ರಕಾರ ಟೆಲಿಫೋನ್ ಕದ್ದಾಲಿಕೆ ತಪ್ಪದು, ಅದನ್ನು ಯಾರಾದರೂ ಕೋರ್ಟಲ್ಲಿ ಪ್ರಶ್ನೆ ಮಾಡಬೇಕಷ್ಟೇ. ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಯಾರೇನು ಹಾಕಿದ್ರೆ ಸರೋಗುತ್ತೆ. ಕೇಂದ್ರದ ಸ್ವಚ್ಛ ಭಾರತ ಅಭಿಯಾನದಡಿ ದೇಶಾದ್ಯಂತ ನಡೆಯುತ್ತಿರುವ ಸ್ವಚ್ಛತಾ ಸರ್ವೇಕ್ಷಣ್ ಕಾರ್ಯಕ್ರಮಕ್ಕೆ ಮಂಗಳೂರಿನ ಸ್ವಯಂ ಸೇವಾ ಸಂಸ್ಥೆ ಸ್ವಚ್ಛತೆಗಾಗಿ ಆಪ್ ಅಭಿವೃದ್ಧಿಪಡಿಸಿದೆ. ದೇಶದ ವಿವಿಧ ನಗರಗಳ ಸ್ವಚ್ಛತಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅಂಕ ಹೆಚ್ಚಿಸಲು ಈ ಆಪ್ ನೆರವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಈ ಕುರಿತು ಸ್ಥಳೀಯರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಸಚಿನ್ ಕಸ ವಿಲೇವಾರಿ, ಸಾರ್ವಜನಿಕ ಶೌಚಾಲಯದ ಸ್ವಚ್ಛತೆ ಬಗ್ಗೆ ಫೋಟೋ ಕ್ಲಿಕ್ಕಿಸಿ ಆಪ್ನಲ್ಲಿ ಹಾಕಿದಲ್ಲಿ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂದರು. ಲೆಟರ್ ಕೊಟ್ಟು ಆ ಥರ ಒಂದು ತುಂಬ ಪ್ರೊಸೆಸ್ ಇತ್ತು. ಆ ಕಂಪ್ಲೇಂಟ್ ಕೊಡೋದಿದ್ರು ಒಂದು ಸಣ್ಣ ಕಂಪ್ಲೇಂಟ್ ಇದ್ರು ಒಂದು ನಾವು ಸ್ವಚ್ಛ ಭಾರತ್ ಕ್ಲೀನ್ ಇಂಡಿಯಾ ಅಭಿಷೇಕ್ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಆಪ್ ಅಭಿವೃದ್ಧಿಪಡಿಸಲಾಗಿದೆ. ಈ ಆಪ್ ಮೂಲಕ ದೂರು ನೀಡಿ ಸಂಬಂಧಪಟ್ಟ ಪ್ರಾಧಿಕಾರಗಳು ಸೂಕ್ತ ಕ್ರಮ ಕೈಗೊಂಡರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ನನಸಾಗಲಿದೆ ಎಂದರು. ಲೈಕ್ ವಿ ಕ್ಯಾನ್ ಪೋಸ್ಟ್ ಕಂಪ್ಲೇಂಟ್ ಅಬೌಟ್ ದೇರ್ ಇಸ್ ಅ ಗಾರ್ಬೇಜ್ ಡಂಪ್ ಇನ್ ದ ಪಬ್ಲಿಕ್ ಏರಿಯಾ, ದೇರ್ ಇಸ್ ನೋ ವಾಟರ್ ಸಪ್ಲೈ ಇನ್ ಪಬ್ಲಿಕ್ ಟಾಯ್ಲೆಟ್ಸ್, ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ ಸಪ್ಲೈ ಇನ್ ಪಬ್ಲಿಕ್ ಟಾಯ್ಲೆಟ್ಸ್, ದೇರ್ ಗಾರ್ಬೇಜ್ ವೆಹಿಕಲ್ ಇಸ್ ನಾಟ್ ಅರೈವ್ ಟು ದ ಪ್ಲೇಸಸ್. ವಿ ಕ್ಯಾನ್ ಪೋಸ್ಟ್ ಜಸ್ಟ್ ಕ್ಲಿಕ್ ದ ಫೋಟೋ ಅಂಡ್ ಪೋಸ್ಟ್ ಇಟ್ ಓವರ್ ಇನ್ ದ ಆಪ್. ಸ್ವಚ್ಛತೆ ಅಂದ್ರೆ ನಮ್ಮ ಸ್ಥಳೀಯರಾದ ವಿಜಯಲಕ್ಷ್ಮಿ, ಸ್ವಚ್ಛತೆಯ ಪರಿಕಲ್ಪನೆ ಮನೆಯಿಂದ ಆರಂಭವಾಗಬೇಕು, ಸ್ವಚ್ಛತೆಯ ಮೂಲಕ ಪರಿಸರ ಉಳಿಸಬೇಕು ಎಂದರು. ಈ ವಿಷಯ ನಮ್ಮ ನೆಲವನ್ನು ಜಲವನ್ನು ಇರುವ ಒಂದು ಭೂಮಿಯನ್ನು ಉಳಿಸಿಕೊಳ್ಳುವಂತಹ ನಮ್ಮ ಚಿಕ್ಕ ಪ್ರಯತ್ನ ನಮ್ಮ ಮನೆಯಿಂದಲೇ ಶುರುವಾಗಬೇಕಾಗಿದೆ. ಕರ್ನಾಟಕದ ಬೇಳೆಕಾಳು ಕಣಜ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಲಬುರಗಿ ಜಿಲ್ಲೆಯ ತೊಗರಿಗೆ ಭೌಗೋಳಿಕ ಸೂಚಕ ಪ್ರಮಾಣ ಪತ್ರ ಲಭಿಸಲಿದೆ ಎಂದು ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಯಪ್ರಕಾಶ್ ಆರ್ ಪಾಟೀಲ್ ಕಲಬುರಗಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಸುಮಾರು 9 ಲಕ್ಷ ಎಕರೆ ಜಮೀನಿನಲ್ಲಿ ತೊಗರಿ ಬೆಳೆಯಲಾಗುತ್ತಿದ್ದು ಇತರ ಪ್ರದೇಶಗಳಿಗಿಂತ ಇಲ್ಲಿನ ತೊಗರಿ ಅತ್ಯಂತ ಗುಣಮಟ್ಟದಿಂದ ಕೂಡಿದೆ. ಭಾರತದ ಗುಣಮಟ್ಟದ ಉತ್ಪನ್ನಗಳ ಪೈಕಿ ಕಲಬುರಗಿಯ ತೊಗರಿ ಕೂಡ ಒಂದಾಗಿದೆ ಎಂದರು. ತೊಗರಿ ಅಭಿವೃದ್ಧಿ ಮಂಡಳಿ ಹಾಗೂ ಹೈದರಾಬಾದ್ನ ಇಕ್ರಿಸ್ಯಾಟ್ ಸಂಸ್ಥೆಯ ಸಹಯೋಗದಲ್ಲಿ ಕಳೆದ ಅಕ್ಟೋಬರ್ 26ರಂದು ನಿಗದಿತ ಅರ್ಜಿ ಮತ್ತು ದಾಖಲಾತಿಗಳನ್ನು ಚೆನ್ನೈನಲ್ಲಿರುವ ರಿಜಿಸ್ಟ್ರಾರ್ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದರು. ಈ ಪ್ರಮಾಣ ಪತ್ರದಿಂದ ಇಲ್ಲಿನ ತೊಗರಿಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಬೇಡಿಕೆ ಸಿಗಲಿದ್ದು ಇದು ರೈತರಿಗೆ ಸಹಕಾರಿಯಾಗಲಿದೆ ಎಂದರು. ದೆಹಲಿ ಪೊಲೀಸ್ ಹಾಗೂ ಗುಜರಾತ್ ಭಯೋತ್ಪಾದನಾ ನಿಗ್ರಹ ಪಡೆ ಎಟಿಎಸ್ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ 2000ರಲ್ಲಿ ನಡೆದ ದೆಹಲಿ ಕೆಂಪುಕೋಟೆ ಮೇಲೆ ನಡೆದ ದಾಳಿಯಲ್ಲಿ ಭಾಗಿಯಾಗಿದ್ದನೆನ್ನಲಾದ ಶಂಕಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಲಷ್ಕರ್ ಇ ತೊಯ್ಬಾ ಜೊತೆ ನಂಟು ಹೊಂದಿದ್ದಾನೆಂದು ಹೇಳಲಾದ ಬಿಲಾಲ್ ಅಹಮದ್ ಕಾವಾ ಎಂಬ ಈತನನ್ನು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ. 2000ರಲ್ಲಿ ನಡೆದ ದಾಳಿ ಬಳಿಕ ಈತ ಕಾಶ್ಮೀರದಲ್ಲಿ ಅಡಗಿದ್ದ. ಬಿಲಾಲ್ನನ್ನು ಪ್ರಕರಣದಲ್ಲಿ ಘೋಷಿತ ಅಪರಾಧಿ ಎಂದು ಗುಜರಾತ್ ಎಟಿಎಸ್ ಹೇಳಿದೆ. ಬಂಧಿತನ ವಿಚಾರಣೆ ನಡೆದಿದೆ. 2000ನೇ ಇಸ್ವಿ ಡಿಸೆಂಬರ್ನಲ್ಲಿ ಕೆಂಪುಕೋಟೆ ಮೇಲೆ ನಡೆದ ದಾಳಿಯಲ್ಲಿ ಇಬ್ಬರು ಯೋಧರು ಸೇರಿದಂತೆ 3 ಮೃತಪಟ್ಟಿದ್ದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ 10 ಮತ್ತು 12ನೇ ತರಗತಿ ವಾರ್ಷಿಕ ಪರೀಕ್ಷಾ ವೇಳಾಪಟ್ಟಿ ಪ್ರಕಟಿಸಿದೆ. ಪ್ರೌಢಶಾಲಾ ತರಗತಿಗಳ ಪರೀಕ್ಷೆಗಳು ಮಾರ್ಚ್ 5ರಿಂದ ಆರಂಭವಾಗಿ ಏಪ್ರಿಲ್ 4ಕ್ಕೆ ಕೊನೆಗೊಳ್ಳಲಿದೆ. 12ನೇ ತರಗತಿ ಪರೀಕ್ಷೆ ಏಪ್ರಿಲ್ 12ರವರೆಗೆ ನಡೆಯಲಿದೆ. 10ನೇ ತರಗತಿಯಲ್ಲಿ 16,38,000 ವಿದ್ಯಾರ್ಥಿಗಳು ಹಾಗೂ 12ನೇ ತರಗತಿಯಲ್ಲಿ ಸುಮಾರು 12 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಹೆಚ್ಚಿನ ಮಾಹಿತಿ www.cbse.nic.in ಲಭ್ಯವಿದೆ. ಆಸಿಯಾನ್ ರಾಷ್ಟ್ರಗಳ ಜೊತೆ ಸ್ನೇಹ ಸಂಬಂಧ ಇನ್ನಷ್ಟು ಸದೃಢಗೊಳ್ಳುವುದನ್ನು ಭಾರತ ಬಯಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಪೂರ್ವ ವಿಭಾಗದ ಕಾರ್ಯದರ್ಶಿ ಪ್ರೀತಿ ಸರನ್ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಈ ತಿಂಗಳ 25ರಂದು ದೆಹಲಿಯಲ್ಲಿ ನಡೆಯಲಿರುವ ಆಸಿಯಾನ್ ರಾಷ್ಟ್ರಗಳ ನಾಯಕರ ಸಮಾವೇಶದ ಹಿನ್ನೆಲೆಯಲ್ಲಿ ಅವರು 25 ವರ್ಷಗಳ ಭಾರತ ಆಸಿಯಾನ್ ಸಂಬಂಧ, 15 ವರ್ಷಗಳ ಶೃಂಗಸಭೆಯ ಪಾಲುದಾರಿಕೆ ಮತ್ತು 5 ವರ್ಷಗಳ ಕಾರ್ಯತಂತ್ರ ಪಾಲುದಾರಿಕೆ ಹಿನ್ನೆಲೆಯಲ್ಲಿ ಈ ವರ್ಷದ ಭಾರತ ಆಸಿಯಾನ್ ಶೃಂಗಸಭೆ ಮಹತ್ವ ಪಡೆದಿದೆ ಎಂದರು. ಗಣರಾಜ್ಯೋತ್ಸವ ಸಮಾರಂಭದಲ್ಲಿ 10 ಆಸಿಯಾನ್ ರಾಷ್ಟ್ರಗಳ ನಾಯಕರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದು ಅವರು ತಿಳಿಸಿದರು. In the course of the last 1 year, we have been celebrating 25 years of India-ASEAN relations, 15 years of summit partnership with ASEAN, and 5 years of our strategic partnership. It began last year in January with a conference that was held on cultural and civilizational linkages, that was held in Jakarta.
And then we've had almost 36 major activities that have taken place, not just in India, but also in other ASEAN countries, to mark this very special relationship. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಅವರನ್ನು ಜಾರಿ ನಿರ್ದೇಶನಾಲಯ ಇಂದು ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆ. ಐಎನ್ಎಕ್ಸ್ ಮೀಡಿಯಾ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಕಾರ್ತಿ ಚಿದಂಬರಂ ಅವರಿಗೆ ಸೂಚಿಸಿದೆ. ಕಾರ್ತಿ ಚಿದಂಬರಂ ವಿರುದ್ದ ಕಳೆದ ಮೇ ತಿಂಗಳಲ್ಲಿ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆ ವಿದೇಶಿ ಪಕ್ಷಿಗಳನ್ನು ಆಕರ್ಷಿಸುತ್ತಿದೆ. ಚಳಿಗಾಲದಲ್ಲಿ ವಿವಿಧ ದೇಶಗಳ ಬಗೆ ಬಗೆಯ ಹಕ್ಕಿಗಳು ಇಲ್ಲಿಗೆ ಆಗಮಿಸುತ್ತವೆ. ಇಂತಹ ಪಕ್ಷಿ ಸಂಕುಲವನ್ನು ರಕ್ಷಿಸಿ ಕೆರೆಯ ಸಮರ್ಪಕ ನಿರ್ವಹಣೆ ಮಾಡುವ ಮೂಲಕ ಈ ತಾಣವನ್ನು ಪಕ್ಷಿಧಾಮವಾಗಿ ರೂಪಿಸಬೇಕೆಂಬ ಆಶಯ ವ್ಯಕ್ತವಾಗಿದೆ. ಈ ಬಗ್ಗೆ ಒಂದು ವರದಿ. ಅಂತಹದೊಂದು ಸ್ಥಳ ಪಕ್ಷಿ ಪ್ರಿಯರನ್ನು ಸೆಳೆಯುತ್ತಿದೆ. ಗದಗ್ ಜಿಲ್ಲಾ ಕೇಂದ್ರದಿಂದ ಲಕ್ಷ್ಮೇಶ್ವರಕ್ಕೆ ಸಾಗುವ ಮಾರ್ಗದಲ್ಲಿ ಮಾಗಡಿ ಗ್ರಾಮದ ಕೆರೆಯಲ್ಲಿ ಹಕ್ಕಿಗಳ ಕಲರವ ಕೇಳಿಬರುತ್ತದೆ. ಇದೊಂದು ಅಭೂತಪೂರ್ವ ಪಕ್ಷಿತಾಣದಂತೆ ಭಾಸವಾಗುತ್ತದೆ. ನಿಸರ್ಗ ಸಹಜವಾಗಿಯೇ ಇದು ಪಕ್ಷಿಗಳನ್ನು ಆಕರ್ಷಿಸುತ್ತಿರುವುದು ವಿಶೇಷ. ಗದಗ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಯಶ್ಪಾಲ್ ಕ್ಷೀರಸಾಗರ ಮಾಗಡಿ ಮತ್ತು ಹೊಳಲಾಪುರ ಗ್ರಾಮದ 134 ಎಕರೆ ಪ್ರದೇಶದಲ್ಲಿ ದೇಶ ವಿದೇಶಗಳ ವಿವಿಧ ಪ್ರಭೇದಗಳ ಪಕ್ಷಿಗಳ ಇಂಚರ ಆಲಿಸಬಹುದು. ಚಳಿಗಾಲದ ನವೆಂಬರ್ನಿಂದ ಫೆಬ್ರವರಿ ಅವಧಿಯಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಸೇರಿದಂತೆ ವಿವಿಧ ದೇಶಗಳ ಹಕ್ಕಿಗಳು ಇಲ್ಲಿಗೆ ವಲಸೆ ಬರುತ್ತವೆ ಎಂದರು. ವಿಂಟರ್ ವಿಸಿಟರ್ಸ್ ಬರ್ತಾರೆ, ಮುಖ್ಯವಾಗಿ ಬಾರ್ ಹೆಡೆಡ್ ಗೀಸ್ ಬರ್ತವೆ. ಬಾರ್ ಹೆಡೆಡ್ ಗೀಸ್ ಜೊತೆಗೆ ನಾರ್ದರ್ನ್ ಶೋಲರ್ ಬರ್ತಾರೆ, ನಾರ್ದರ್ನ್ ಪಿಂಟೇಲ್ ಬರ್ತಾರೆ. ಹೊಸದಾಗಿ ಡೆವಲಪ್ಮೆಂಟ್ ಸದ್ಯಕ್ಕೆ ಒಂದು ಯಾತ್ರಿ ನಿವಾಸ ಅಲ್ಲಿ ಬರ್ತಾ ಇದೆ. ಸೊ ದಟ್ ವಿಂಟರ್ ಸೀಸನ್ದಲ್ಲಿ 3 ತಿಂಗಳ 4 ತಿಂಗಳ ಎಷ್ಟು ಟೈಮ್ ಪಕ್ಷಿಗಳು ಇರ್ತವೆ, ನಮ್ಮ ಬರ್ಡ್ ವಾಚರ್ಸ್ ಮತ್ತು ಪಬ್ಲಿಕ್ ಹೊರಗಡೆಯಿಂದ ಯಾರು ಬರ್ತಾರೆ ಬರ್ಡ್ಸ್ಗಳು ನೋಡಲಿಕ್ಕೆ, ಅವ್ರು ಬೇಕಾದರೆ ಹೊರಗಡೆಯಿಂದ ಗದಗಿಂದ ಬಂದರೆ ಭಾಳ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿ ಒಂದು ಮಾಡಿ ಇನ್ನೂ ಚಾಲು ಆಗಿಲ್ಲ, ಉದ್ಘಾಟನೆ ಆಗಿದೆ. ಪಕ್ಷಿ ಪ್ರಿಯ ಚಂದ್ರು ಚೌಹಾಣ್ ಹೂಳು ತೆಗೆದು ಸ್ವಚ್ಛಗೊಳಿಸಿರುವ ಈ ಕೆರೆ ಪಕ್ಷಿಗಳ ವಲಸೆ ತಾಣವಾಗಿದೆ. ಮಾಗಡಿ ಕೆರೆಯನ್ನು ಪಕ್ಷಿಧಾಮವಾಗಿ ಅಭಿವೃದ್ಧಿಪಡಿಸಿದರೆ ಅಧ್ಯಯನಕ್ಕೂ ನೆರವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಕ್ಷಿ ಪ್ರಿಯರಿಗೆ ಅಧ್ಯಯನ ಮಾಡಲಿಕ್ಕೆ, ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲೆಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇಲ್ಲಿ ಪಕ್ಷಿ ಬರುವ ಕಾರಣಕ್ಕಾಗಿ ಆ ಎಲ್ಲ ಪಕ್ಷಿಗಳ ಕುರಿತು ಅಧ್ಯಯನ ಮಾಡಿ ಸರ್ವಾರು ತಮ್ಮ ಥೀಸಿಸ್ ಅನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಮತ್ತೋರ್ವ ಪಕ್ಷಿ ಪ್ರಿಯ ಸೈಯದ್ ಕೊಪ್ಪಳ ವಿದೇಶಿ ಪಕ್ಷಿಗಳ ಆಗಮನದಿಂದ ಮಾಗಡಿ ಕೆರೆ ಪ್ರವಾಸಿ ತಾಣವಾಗಿದೆ. ಜನರನ್ನು ಮತ್ತಷ್ಟು ಆಕರ್ಷಿಸಲು ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕಿದೆ ಎಂದರು. ಮಾಗಡಿ ಕೆರೆಯಲ್ಲಿ ವಿದೇಶಿಯಿಂದ ಇವತ್ತು ಪಕ್ಷಿಗಳು ಬರ್ತವೆ. ಸುಮಾರು ವರ್ಷಗಳಿಂದ ಮಾಗಡಿ ಕೆರೆಯಲ್ಲಿ ಸುಮಾರು ತರದ ಒಂದು ವಿದೇಶಿ ಪಕ್ಷಿಗಳು ಬರ್ತಾವ. ಅದಕ್ಕಾಗಿ ರಾಜ್ಯ ಸರ್ಕಾರದವರು ಕೂಡಲೇ ಒಂದು ಅಲ್ಲಿ ಗಮನ ಹರಿಸಿ ಇವತ್ತು ಹೆಚ್ಚಿನ ಒಂದು ಪ್ರವಾಸಿ ಸ್ಥಾನಕ್ಕೆ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ ಹೊಸ ದಾಖಲೆ ಏರಿಕೆ ಕಂಡಿದೆ. ಇದೇ ಮೊದಲ ಬಾರಿಗೆ ಸೂಚ್ಯಾಂಕ 12 ಅಂಕಗಳ ಏರಿಕೆಯೊಂದಿಗೆ 34,445ರಲ್ಲಿತ್ತು. ರಾಷ್ಟ್ರೀಯ ವಿಸ್ತೃತ ಸೂಚ್ಯಾಂಕ ನಿಫ್ಟಿ 2 ಅಂಕಗಳ ಇಳಿಕೆಯೊಂದಿಗೆ 10,630 ಅಂಕ ತಲುಪಿದೆ. ಅಂತಾರಾಷ್ಟ್ರೀಯ ಹಣಕಾಸು ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ 22 ಪೈಸೆ ಏರಿಕೆಯಾಗಿ 63.82ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 100 ಅಂಕಗಳ ಏರಿಕೆ ನಂತರ 34,533ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಾಂಕ 22 ಅಂಕಗಳ ಇಳಿಕೆ ನಂತರ 10,654ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತ್ಯಾಧುನಿಕ ಕಾರ್ಟೋಸ್ಯಾಟ್ ಸರಣಿಯ ಉಪಗ್ರಹ ಉಡಾವಣೆಗೆ 28 ಗಂಟೆ ಇಳಿಎಣಿಕೆ ಆರಂಭ. ಇದು ಇಸ್ರೋದ 100ನೇ ಉಪಗ್ರಹ. ಬಿಹಾರದ ರಾಜಗಿರ್ನಲ್ಲಿಂದು 3 ದಿನಗಳ ಅಂತಾರಾಷ್ಟ್ರೀಯ ಧರ್ಮ ಧಮ್ಮ ಸಮ್ಮೇಳನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಚಾಲನೆ.
ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯ ನೀಡಿದ ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪುಣ್ಯತಿಥಿ ಇಂದು, ದೇಶದ ಗೌರವ ನಮನ. ಕಲಬುರಗಿ ಜಿಲ್ಲೆಯ ತೊಗರಿಗೆ ಶೀಘ್ರ ಭೌಗೋಳಿಕ ಸೂಚಕ ಪ್ರಮಾಣ ಪತ್ರ, ರೈತರಿಗೆ ಹೆಚ್ಚಿನ ಅನುಕೂಲದ ನಿರೀಕ್ಷೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.